ನಮಸ್ಕಾರ. ಅಪಾರ ಕೀರ್ತಿಯನ್ನು ಗಳಿಸಿ ಮೆರೆದ ಭವ್ಯನಾಡು ಶಿಲ್ಪ ನೃತ್ಯ ಕಲೆಗಳ ಬೀಡು ಕನ್ನಡ ನಾಡು. ನೂರಾರು ಹಿರಿಕಿರಿಯ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿರುವ ಹಿರಿಮೆ ನಮ್ಮದು. ಅಂಥ ಸುಂದರ ಸ್ಥಳಗಳ ಯಾನ ತಾಣಯಾನಕ್ಕೆ ಸ್ವಾಗತ. ಇಂದಿನ ನಮ್ಮ ತಾಣಯಾನ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಭತ್ತದ ಕಣಜ ಎಂದೇ ಪ್ರಸಿದ್ಧವಾದ ಶಿವಮೊಗ್ಗ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳತ್ತ ಒಂದು ನೋಟ. ಹಾಗೂ ಬಯಲುಸೀಮೆಗಳ ಅಪೂರ್ವ ಸಂಗಮ ಶಿವಮೊಗ್ಗ ಜಿಲ್ಲೆ. ಪ್ರಕೃತಿ ದೇವಿ ತನ್ನೆಲ್ಲ ಸೌಂದರ್ಯವನ್ನು ಧಾರೆ ಧಾರೆಯಾಗಿ ಈ ಜಿಲ್ಲೆಗೆ ಬಳುವಳಿಯುತ್ತಿದ್ದಾಳೆ. ವೈವಿಧ್ಯಮಯ ಸಸ್ಯ ಸಂಕುಲ ಪ್ರಾಣಿ ಸಂಕುಲಗಳನ್ನು ಹೊಂದಿರುವ ಹಿರಿಮೆ ಈ ಜಿಲ್ಲೆಯದು. ಶಿವಮೊಗ್ಗ ನಗರದ ಹೆಸರಿನ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ. ಹಿಂದೆ ಋಷಿಗಳು ಇಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಶಿವನ ಮುಖ ದರ್ಶನವಾಯಿತಂತೆ. ಅದಕ್ಕೆ ಶಿವಮೊಗ್ಗ ಎಂಬ ಹೆಸರು ಬಂತು. ನಮ್ಮ ಇಂದಿನ ಯಾನದ ಮೊದಲ ತಾಣ ಶಿವಮೊಗ್ಗದಿಂದ 100 ಕಿಲೋಮೀಟರ್ ದೂರದಲ್ಲಿರೋ ವಿಶ್ವವಿಖ್ಯಾತವಾದ ಜೋಗದ ಜಲಪಾತಕ್ಕೆ. ಪ್ರಯಾಣದ ವೇಗದಲ್ಲಿ ಮಿಂಚಿ ಮರೆಯಾದ ಆ ಪುಟ್ಟ ಝರಿಯನ್ನು ಸರಿಯಾಗಿ ನೋಡಲಾಗಲಿಲ್ಲವಲ್ಲ ಎನ್ನುವ ಕೊರಗು ಕಾಣದು. ಕಾರಣ ದಾರಿಯುದ್ದಕ್ಕೂ ಅಕ್ಕಪಕ್ಕ ಎತ್ತ ನೋಡಿದರೂ ಕಾಣುವ ಚಿಕ್ಕ ಪುಟ್ಟ ನೂರಾರು ಝರಿಗಳು ಚಿಕ್ಕ ಎಳೆಯಂತಹ ನೀರ ಧಾರೆಯಿಂದ ಆನೆ ಸೊಂಡಿಲು ಗಾತ್ರದ ನೀರಿನ ಹೆಸರೇ ಇರದ ಜಲಪಾತಗಳು ಜೋಗದ ಹಾದಿಯಲ್ಲಿ ಕಾಣಸಿಗುತ್ತವೆ. ಜೋಗದ ರುದ್ರ ರಮಣೀಯ ಜಲಪಾತಕ್ಕೆ ಕಾರಣವಾದ ಅಂಬುತೀರ್ಥದಲ್ಲಿ ಉಗಮವಾಗುವ ಶರಾವತಿ ನದಿಯ ಬಗ್ಗೆ ಪುರಾಣ ಕಥೆಯೊಂದಿದೆ. ಅರಣ್ಯವಾಸ ಕಾಲದಲ್ಲಿ ಶ್ರೀರಾಮಚಂದ್ರ ನೀರಿಗಾಗಿ ಅಂಬನ್ನು ನೆಲಕ್ಕೆ ಬಿಟ್ಟು ಜಲ ಉದ್ಭವಿಸುವಂತೆ ಮಾಡಿದನಂತೆ. ಆದ್ದರಿಂದಲೇ ಅಂಬುತೀರ್ಥವೆಂಬ ಹೆಸರು ಶರದಿಂದ ಜನಿಸಿದ್ದರಿಂದ ಈ ನದಿಗೆ ಶರಾವತಿ ಎಂಬ ಹೆಸರು ಬಂತೆಂದು ನಂಬಿಕೆ. ಪ್ರಕೃತಿಯ ಸುಂದರ ಸೊಬಗನ್ನು ವೀಕ್ಷಿಸುವುದರಲ್ಲಿ ಮೈಮರೆತ ನಮ್ಮನ್ನು ಬಡಿದೆಬ್ಬಿಸುವುದು ರುದ್ರ ರಮಣೀಯ ಜೋಗದ ಸದ್ದು. ಸುಮಾರು 900 ಅಡಿಗಳ ಎತ್ತರದಿಂದ ನಿರಾಭರಣ ಸುಂದರಿ ಶರಾವತಿಯ ಜಲಧಾರೆ ನಾಲ್ಕು ಸೀಳುಗಳಾಗಿ ಕಮರಿಗೆ ಧುಮ್ಮಿಕ್ಕುವ ನೋಟ ಅದ್ಭುತ. ರಾಜ, ರಾಣಿ, ರೋರರ್, ರಾಕೆಟ್ ಎಂದು ಕರೆಯಲ್ಪಡುತ್ತವೆ ಈ ನಾಲ್ಕು ಜಲಧಾರೆ. ಮಹಾರಾಜನ ತುಂಬು ಗಾಂಭೀರ್ಯದ ರಾಜ, ಬೆಡಗು ವನಪು ವೈಯಾರದ ರಾಣಿ, ಶರವೇಗದ ಸರದಾರ ರಾಕೆಟ್, ಭೋರ್ಗೆರೆಯುತ್ತ ಪಾತಾಳಕ್ಕೆ ಪಯಣಿಸುವ ರೋರರ್, ವಾಹ್,
ಯಾರಿಟ್ಟರೋ ಈ ಹೆಸರುಗಳನ್ನ? ನಿಜಕ್ಕೂ ಅದ್ಭುತ ಕಲ್ಪನೆ. ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗಾದ್ ಗುಂಡಿ ಎನ್ನುವ ಸಾಲಿನ ಸತ್ಯತೆ ಅರಿವಾಗುವುದು ಜೋಗದ ಎದುರು ನಿಂತಾಗ. ಜೋಗ ಜಲಪಾತ ಕರ್ನಾಟಕದ ನಯಾಗರ ಜಲಪಾತ ಎನ್ನಬಹುದು. ಶರಾವತಿ ನಿರ್ಮಿಸಿದ ಈ ಸೌಂದರ್ಯಕ್ಕೆ ಮನಸೋಲದವರಿಲ್ಲ. ನಾಡಿನ ಹೆಮ್ಮೆ ಜೋಗದ ಬಗ್ಗೆ ಖ್ಯಾತ ಕವಿ ನಿಸಾರ್ ಅಹಮದ್ ನಿತ್ಯೋತ್ಸವ ಕವನದ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆರೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ಎನ್ನುವ ಸಾಲುಗಳು ಜೋಗದ ಭವ್ಯತೆಗೆ, ಗಿರಿಕಂದರಗಳ ದಿವ್ಯತೆಗೆ, ತುಂಗೆಯ ಸೌಂದರ್ಯಕ್ಕೆ, ಅರಣ್ಯಗಳ ನಿಬಿಡತೆಗೆ ಸಾಕ್ಷಿಯಾಗಿದೆ. ಶರಾವತಿ ನದಿಗೆ ಕಟ್ಟಿರುವ ಲಿಂಗನಮಕ್ಕಿ ಜಲಾಶಯ ಅಪೂರ್ವವಾದುದು. ಆಗ್ನೇಯ ಏಷ್ಯಾದಲ್ಲೇ ದೊಡ್ಡದೆನಿಸಿದೆ ಇಲ್ಲಿನ ಮಹಾತ್ಮ ಗಾಂಧಿ ವಿದ್ಯುದಾಗಾರ. ಕರ್ನಾಟಕದ ಬಹುಪಾಲು ಮನೆಗಳು ಬೆಳಕು ಕಾಣುವುದು ಇಲ್ಲಿ ಉತ್ಪಾದಿಸಲಾದ ವಿದ್ಯುಚ್ಛಕ್ತಿಯಿಂದ. ಪ್ರಕೃತಿಯ ಹಸಿರನ್ನು ಪ್ರತಿಫಲಿಸುವ ಹಸಿರು ಬಣ್ಣದ ಶರಾವತಿಯ ನೀರಿನ ಸೊಬಗು ಅನನ್ಯ. ಅರೆರೆ, ಮೋಡಗಳಿಗೆ ಓಡುವ ಸ್ಪರ್ಧೆಯೇ? ಆಕಾಶವನ್ನು ಇದ್ದಕ್ಕಿದ್ದಂತೆ ಕ್ಷಣ ಮಾತ್ರದಲ್ಲಿ ಆವರಿಸಿಕೊಳ್ಳುವ ಬೆಳ್ಳಿ ಮೋಡಗಳ ಚಿನ್ನಾಟ ಅಪೂರ್ವ. ಮಳೆಗಾಲದಲ್ಲಿ ಜೋಗದ ವೈಭವ ಅವರ್ಣನೀಯ. ಜೋಗದ ಭೋರ್ಗೆರೆತದ ಸದ್ದಿನ ಲಾಲಿ ಹಾಡು ಕೇಳುತ್ತಾ ರಾತ್ರಿ ಕಳೆಯುವುದೊಂದು ರೋಮಾಂಚಿತ ಅನುಭವ. ಆದರೆ ಯಾಕೋ ಏನೋ ಇಲ್ಲಿ ಬರುವ ಪ್ರವಾಸಿಗರು ಅಂತಹ ಸುಂದರ ಅನುಭವದಿಂದ ವಂಚಿತರು. ಪ್ರವಾಸಿಗರು ಉಳಿದುಕೊಳ್ಳಲು ಇಳಿದುಕೊಳ್ಳಲು ಸಾಮಾನ್ಯ ವಸತಿ ಗೃಹಗಳೇನೋ ಇವೆ. ಆದರೆ ಅಂತಾರಾಷ್ಟ್ರೀಯ ವಿಖ್ಯಾತ ಪ್ರೇಕ್ಷಣೀಯ ಸ್ಥಳವಾದ ಜೋಗ ಜಲಪಾತದ ಸೌಂದರ್ಯಕ್ಕೆ, ಉನ್ನತಿಗೆ ಸರಿಗಟ್ಟುವ ವಸತಿ ಸೌಲಭ್ಯ ಇಲ್ಲಿ ಇಲ್ಲವೆಂದೇ ಹೇಳಬಹುದು. ಸಾಮಾನ್ಯ ವಸತಿ ಸೌಲಭ್ಯದ ಬಗ್ಗೆಯೂ ಇಲ್ಲಿ ಬರುವ ಪ್ರವಾಸಿಗಳ ದೂರು ಸಾಕಷ್ಟಿದೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಇದನ್ನು ಮನಗಂಡು ಮುಂದಿನ ದಿನಗಳಲ್ಲಿ ಉತ್ತಮ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಜೋಗನ್ನು ನೀವು ಟ್ರೈನ್ ಮೂಲಕ ತಲುಪಬಹುದು ಹಾಗೂ ಶಿವಮೊಗ್ಗ ಹಾಗೂ ಸಾಗರದಿಂದ ಬಸ್ಸಿನಲ್ಲೂ ಬರಬಹುದು. ಜೋಗಕ್ಕೆ ಸಮೀಪದಲ್ಲೇ ಇದೆ ಚಿರೂರು ಲೇಕ್. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಪ್ರಶಾಂತ ಸಾಗರದಂತಿರುವ ಚಿರೂರು ಸರೋವರ ಇತ್ತೀಚೆಗೆ ಹೆಚ್ಚು ಅಭಿವೃದ್ಧಿಯಾಗುವ ಹಾದಿಯಲ್ಲಿದೆ. ಬೋಟಿಂಗ್ ವ್ಯವಸ್ಥೆಯು ಸೇರ್ಪಡೆಯಾದರೆ ಚಿರೂರು ಸರೋವರದ ಭವ್ಯತೆಯೇ ಬೇರೆಯಾಗುತ್ತದೆ. ನೀರ ಮೇಲೆ ತೇಲುತ್ತಾ ಸುತ್ತಲಿನ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವ ಅನುಭವ ಸ್ವರ್ಗ ಸದೃಶ. ಅಭಿವೃದ್ಧಿಯಾಗುತ್ತಿರುವ ಚಿರೂರು ಲೇಕ್ ಬಗ್ಗೆ ಅಲ್ಲಿನ ಕಾರ್ಯನಿರ್ವಾಹಕರು ಹೇಳುವುದು ಹೀಗೆ. ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅಂದರೆ ಜೋಗ ಮೇನ್ ಸೆಂಟರ್ ಇಟ್ಕೊಂಡು ಈ ಜೋಗ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಹೇಳಿ ಒಂದು ಫಾರ್ಮೇಷನ್ ಮಾಡ್ಕೊಂಡು ಆ ಮ್ಯಾನೇಜ್ಮೆಂಟ್ನೇ ಹೇಗೆ ಇದು ಮಾಡೋದು ಏನು ಕತೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಜೋಗದಲ್ಲಿ ರೆಗ್ಯುಲರ್ ಆಗಿ ನೀರನ್ನ ಇದು ಮಾಡಿಸೋದು ಮತ್ತು ಸುತ್ತಮುತ್ತ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿಗಳು ಈ ಥರದ್ದೆಲ್ಲ. ಅದ್ರ ಮಧ್ಯದಲ್ಲಿ ನಾವೇನು ಮಾಡಿದ್ವಿ, ಗ್ರೀನ್ ಟೂರಿಸಮ್ ಅಂತೇಳಿ ಸರೌಂಡಿಂಗ್ ಏರಿಯಾ ಒಂದು 60 ಕಿಲೋಮೀಟರ್ ರೇಡಿಯಸ್ನಲ್ಲಿ ಏನೇನು ಬರ್ತದೆ, ಕಲ್ಚರಲ್ ಟೂರಿಸಮು, ಹೆರಿಟೇಜ್ ಟೂರಿಸಮು, ನೇಚರ್ ಬಗ್ಗೆ ಕಲಿಸುವಂಥ ಟೂರಿಸಮ್ ಆ್ಯಕ್ಟಿವಿಟೀಸು ಮತ್ತು ಎಜುಕೇಷನಲ್ ಆ್ಯಕ್ಟಿವಿಟೀಸು, ಅದ್ರ ಜೊತೆಗೇನೆ ಇಲ್ಲಿ ಜಾಸ್ತಿ ದಿವಸ ಉಳಿದು ತಂಗಿ ಮತ್ತು ಇಲ್ಲಿಯ ಏರಿಯಾದಲ್ಲಿ ರೆವಿನ್ಯೂ ಡೆವಲಪ್ ಆಗೋ ಥರ ಆ್ಯಕ್ಟಿವಿಟೀಸ್ ಏನು ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿ ಕಲ್ಚರಲ್ ವಿಲೇಜ್ ಒಂದು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮತ್ತು ಅದು ಬಿಟ್ಟಂಗೆ ಈ ಕ್ಯಾನೋಗಳ ಎಕ್ಸ್ಪಿಡಿಷನ್ಗಳು ಈ ಥರದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಹೊಸದಾಗಿ ಈ ಥರದ್ದೆಲ್ಲ. ಅದರಲ್ಲಿ ಈ ಚಿರೂರು ಲೇಕ್ನಲ್ಲಿ ಮಾಡ್ತಾರೆ ಈ ಬೋಟಿಂಗು ಒಂದು ಸೇರಿಕೊಳ್ತದೆ. ಇದು ಆಲ್ಮೋಸ್ಟ್ ಈ ಏರಿಯಾದಲ್ಲಿ ಒಂದು
ಕಡಿಮೆ ಅಂದ್ರೆ ಒಂದು 10 ಕೋಟಿ ರೂಪಾಯಿನ ಇನ್ವೆಸ್ಟ್ಮೆಂಟ್ ಆಗ್ತದೆ ಬಟ್ ಅಷ್ಟೇ ಅದರ ಮಲ್ಟಿಪ್ಲೈಡ್ ಎಫೆಕ್ಟ್ ನಲ್ಲಿ ಇದಕ್ಕೆ ಸಾಕಷ್ಟು ಇನ್ಕಮ್ ತರ ರೀತಿ ಆಗ್ತದೆ ಒಂದು ಕಡಿಮೆ ಅಂದ್ರೆ 500 ಜನಕ್ಕೆ ಇಲ್ಲಿ ಆಕ್ಟಿವಿಟಿ ಗಳನ್ನು ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ ಅದರಲ್ಲಿ ಟ್ರೆಕಿಂಗ್ ಟು ಟ್ರೆಕಿಂಗ್ ಆಕ್ಟಿವಿಟೀಸ್ ಆಗಬಹುದು ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಬಹುದು ಮತ್ತೆ ಕ್ಲೈಂಬಿಂಗ್ ಆಕ್ಟಿವಿಟಿ ರಾಕ್ ಕ್ಲೈಂಬಿಂಗ್ ಆಕ್ಟಿವಿಟೀಸ್ ಆಗಬಹುದು ಜೋಗ ಸುತ್ತಮುತ್ತಲಲ್ಲಿ ಈ ತರದೆಲ್ಲ ಬೇರೆ ಬೇರೆ ಸೆಂಟರ್ಸ್ ನ ಡೆವಲಪ್ ಮಾಡಿ ಅದರ ಮೂಲಕ ಈ ಆಕ್ಟಿವಿಟಿ ಗಳನ್ನು ಇದು ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡ್ತಾರೆ ಅದರಲ್ಲಿ ಕೆಳದಿ ಇಕ್ಕೇರಿ ಆಗಬಹುದು ಕಾನೂರು ಕೋಟೆ ಯೂಸ್ ಮಾಡಿ ಕಾನೂರು ಕೋಟೆನಲ್ಲಿ ಆ ಹೆರಿಟೇಜ್ ನ ಡೆವಲಪ್ ಮಾಡಿ ಅದರ ಹಿಸ್ಟರಿ ಈ ತರದೆಲ್ಲ ತಿಳಿಸೋದಾಗಬಹುದು ಈ ತರದೆಲ್ಲ ಸಾಕಷ್ಟು ಡೆವಲಪ್ ಮಾಡ್ಲಿಕ್ಕೆ ನಮ್ಮ ಪ್ಲಾನ್ ಇದೆ ಇಲ್ಲಿ ಶಿವಮೊಗ್ಗ ಜಿಲ್ಲೆ ಕಣ್ತಣಿಸುವ ಪ್ರಕೃತಿ ಸೌಂದರ್ಯದ ಜೊತೆಗೆ ಶಕ್ತಿ ದೇವತೆಗಳ ವಾಸಸ್ಥಾನ ಕೂಡ ಸಾಗರದ ಸಮೀಪದಲ್ಲೇ ಇರುವ ಸಿಗಂಧೂರಿನ ಶ್ರೀ ಚೌಡೇಶ್ವರಿ ದೇವಾಲಯದತ್ತ ನಮ್ಮ ಯಾನ ಸಾಗರದಿಂದ ಸಿಗಂಧೂರಿಗೆ ಹೋಗುವ ಹಾದಿಯುದ್ದಕ್ಕೂ ಪ್ರಕೃತಿಯ ಹಸಿರು ಸೊಬಗಿನ ಮೇಳ ಪ್ರವಾಸಿಯನ್ನು ಗಂಧರ್ವ ಲೋಕಕ್ಕೆ ಕರೆದೊಯ್ಯುತ್ತದೆ ಗಿಡ ಮರಗಳ ಕಾಡು ಹೂಗಳ ವಿಶಿಷ್ಟ ಕಂಪನ್ನು ಹೊತ್ತು ತರುವ ತಂಪು ಗಾಳಿ ಪ್ರಕೃತಿಯ ಅನಂತತೆಯ ಬಗ್ಗೆ ಅಚ್ಚರಿ ಹುಟ್ಟಿಸುತ್ತದೆ ಇಂಥ ಐಸಿರಿಯನ್ನು ಕಾಣುವ ಭಾಗ್ಯ ಕರುಣಿಸಿದ ಸೃಷ್ಟಿಕರ್ತನಿಗೆ ಕೃತಜ್ಞತೆ ಸಲ್ಲಿಸುವಷ್ಟರಲ್ಲಿ ಎದುರಾಗುತ್ತದೆ ಶರಾವತಿ ನದಿ ಸಾಗರದಿಂದ 15 ಕಿಲೋಮೀಟರ್ ದೂರ ಬಂದುದರ ಅರಿವೇ ಆಗುವುದಿಲ್ಲ ಭವಬಂಧನವನ್ನು ದಾಟಿಸುವ ಸಿಗಂಧೂರಿನ ದೇವಿ ಶ್ರೀ ಚೌಡೇಶ್ವರಿಯ ದರ್ಶನ ಮಾಡಲು ಶರಾವತಿ ನದಿಯನ್ನು ಲಾಂಜ್ ಮೂಲಕ ದಾಟಬೇಕು ಸಾಮಾನ್ಯವಾಗಿ ನಾವೆಲ್ಲ ಬಸ್ನಲ್ಲಿ ಕುಳಿತು ಅಥವಾ ನಿಂತು ಅಥವಾ ಎರಡೂ ರೀತಿಯಲ್ಲದ ಎಡಬಿಡಂಗಿತನದಿಂದ ಪ್ರಯಾಣ ಮಾಡುವುದು ಸರ್ವೇ ಸಾಮಾನ್ಯ ಆದರೆ ಬಸ್ಸೇ ಆರಾಮಾಗಿ ಕುಳಿತು ಪ್ರಯಾಣ ಮಾಡಿದರೆ ಹೇಗೆ ಊಹಿಸಲು ಸ್ವಲ್ಪ ಕಷ್ಟವಾಗಬಹುದು ಬಸ್ ಚಲಿಸದೆ ಪ್ರಯಾಣ ಮಾಡುವ ನೋಟವನ್ನು ನೋಡಲು ಬನ್ನಿ ಲಾಂಜ್ನಲ್ಲಿ ಕುಳಿತು ಬಸ್ ಪ್ರಯಾಣ ಮಾಡುವ ರೀತಿ ಮೊದಲ ಬಾರಿ ನೋಡುವವರಿಗೆ ಸಾಕಷ್ಟು ಮನರಂಜನೆ ಒದಗಿಸುತ್ತದೆ ಹೊರಗಿನಿಂದ ಬರುವ ಪ್ರವಾಸಿಗಳಿಗೆ ಇಷ್ಟೊಂದು ಖುಷಿ ಕೊಡುವ ಇಲ್ಲಿನ ಪ್ರಕೃತಿಯ ನಡುವೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ ಇಲ್ಲಿನ ಮಣ್ಣಿನ ಮಕ್ಕಳು ಇಲ್ಲಿ ಇಷ್ಟು ಖುಷಿಯಿಂದಿರಲು ಸಾಧ್ಯವೇ ಎನ್ನುವ ಉತ್ತರ ಕಾಣದ ಪ್ರಶ್ನೆಯೊಂದು ಕಾಡುತ್ತದೆ ಮೇನ್ ಪ್ರಾಬ್ಲಮ್ ಅಂತಂದ್ರೆ ನಮ್ದು 6 ಗಂಟೆಗೆ ಕ್ಲೋಸ್ ಆಗ್ಬಿಡುತ್ತೆ ಲಾಂಚ್ ಆಮೇಲೆ ಏನಾದ್ರು ಇಲ್ಲಿ ನಮ್ಮ ಬಳಗರಿಗೆ ಏನಾದ್ರು ಕಾಯಿಲೆ ಆಯ್ತು ಅಥವಾ ಬಾಳಂತಿಯವರಿಗೆ ಏನಾದ್ರು ಆಯ್ತು ಅಂತಂದ್ರೆ ನಾವು 100 ಕಿಲೋಮೀಟರ್ ಸುತ್ತಾಕೊಂಡೇ ಬರಬೇಕು ಇಲ್ಲೇನು ಲಾಂಚಿನ ವ್ಯವಸ್ಥೆ ಇಲ್ಲ ಅದ್ರಲ್ಲಿ ಹೇಗೆ ಅಂತಂದ್ರೆ ಲಾಂಚ್ ಇರೋದು ಆ ಕಡೆ ಇರುತ್ತೆ ಈ ಕಡೆ ಏನು ಇರಲ್ಲ ನಮ್ ಕನೆಕ್ಟ್ ಅವ್ರನ್ನ ಏನು ಕನೆಕ್ಷನ್ ಮಾಡಿ ಎಮರ್ಜೆನ್ಸಿಗೆ ಏನಾದ್ರು ಬಿಡಿ ಅಂತ ಹೇಳಲಿಕ್ಕೂ ಆಗಲ್ಲ ಫೋನ್ ಕನೆಕ್ಷನ್ ಏನು ಯಾವುದೂ ಇಲ್ಲ ಅದು ಮೇನ್ ಇರೋದು ಇನ್ ಜೊತೆಗೆ ಇದ್ದಿದ್ದು 5-6 ಟ್ರಿಪ್ಗಳು ಕೂಡ ನಮ್ಮ ಸಮಯಕ್ಕೆ ಏನು ಇರೋದಿಲ್ಲ ಅವ್ರ ಸಮಯಕ್ಕೆ ಅವ್ರು ಬಿಡ್ತಾರೆ ಬಸ್ ಯಾವ ಬರುತ್ತಾ ಅವ್ರು ಬರ್ತಾರೆ ಮಧ್ಯದಲ್ಲಿ ಯಾವ್ದೇ ಸ್ಪೆಷಲ್ ಟ್ರಿಪ್ ಬಿಡಲ್ಲ ಎಮರ್ಜೆನ್ಸಿ ಆಯ್ತು ನಾವು ಕಾರ್ ತಗೊಂಡ್ಬರೋಣ ಅಂತಂದು ಅವ್ರದ್ದು ಯಾವುದೇನು ಬಿಡೋದಿಲ್ಲ ನಾವೇ ಹೋಗ್ತೀವಿ ಅಂತಂದ್ರು ಆಗೋದಿಲ್ಲ ಬಸ್ ಟೈಮ್ ಯಾವ್ದು ಇದೆ ಅವಾಗ ಮಾತ್ರ ದಾಟಬೇಕು ಇದು ತುಂಬಾ ಇದಾಗಿದೆ ಈಗ ಒಂದೇ ಲಾಂಚ್ ಇರೋದ್ರಿಂದ ಅದೇನಾದ್ರೂ ಕೆಟ್ಟು ಅಂತಂದ್ರೆ ನಮಗೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆನೇ ಇಲ್ಲ ಇಲ್ಲಿ ನಮ್ಮ ತಾಣ ಯಾನ ತಂಡ ದೇಗುಲಕ್ಕೆ ಹೊರಟಾಗ ಮಳೆರಾಯನ ಆಗಮನ ಮಲೆನಾಡ ಮಳೆಯ ವೈಭವವನ್ನು ಕಣ್ಣಾರೆ ಕಂಡು ಅನುಭವಿಸಬೇಕು ಬೆಳ್ಳಿ ತೆರೆಯಂತೆ ತೆರೆ ತೆರೆಯಾಗಿ ಸುರಿಯುವ ಮಸಲ ಧಾರೆಯಲ್ಲಿ ಎಲ್ಲವೂ ಅಸ್ಪಷ್ಟ ಧೂಳಿನ ಮೈಲಿಗೆಯನ್ನು ತೊಳೆದುಕೊಂಡು ಪರಿಶುಭ್ರವಾಗಿ ಥಳಥಳಿಸುವ ಹಸಿರು ವನರಾಜಿ ಒಡಲ ಬಾಯಾರಿಕೆ ಕಳೆದು ತಂಪಾದ ಕಂಪು ಬೀರುವ ವಸುಂಧರೆಯ ಮಡಿಲು ಎಲ್ಲವೂ ಹೊಸದೊಂದು ಲೋಕವನ್ನೇ ತೆರೆದಿಡುತ್ತದೆ ಸಿಗಂಧೂರಿನ ಶ್ರೀ ಚೌಡೇಶ್ವರಿ ದೇವಾಲಯಕ್ಕೆ ಸುತ್ತಮುತ್ತಲಿನ 100 ಭಕ್ತರು ನಡೆದುಕೊಳ್ಳುತ್ತಾರೆ ಹಸಿರು ಪ್ರಕೃತಿಯ ನಡುವೆ ತಾಯಿ ಭಕ್ತರನ್ನು ಹರಸುತ್ತಾ ನಿಂತಿದ್ದಾಳೆ